ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ಶುಭ ಕೋರುತ್ತೇನೆ. ಹಿಂದಿನ ದಿನವೆಲ್ಲ ದೇವರು ನಮ್ಮನ್ನು ಕಾಪಾಡಿ ಇವತ್ತಿನ ದಿನಕ್ಕೆ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಇವತ್ತಿನ ದಿನಕ್ಕಾಗಿ ದೇವರ ವಾಕ್ಯ ಕೀರ್ತನೆಯ ಗ್ರಂಥ 149 ಅಧ್ಯಾಯ 5 ವಚನ. ಭಕ್ತರು ಘನತೆಯಿಂದ ಉತ್ಸಾಹ ಪಡಲಿ, ತಮ್ಮ ಹಾಸಿಗೆಗಳ ಮೇಲೆ ಉತ್ಸಾಹ ಧ್ವನಿ ಮಾಡಲಿ. ಪ್ರಪಂಚವ್ಯಾಪ್ತಿಯಾಗಿ ನಡೆದ ಸರ್ವೆಯ ಪ್ರಕಾರ ರಾತ್ರಿಯ ವೇಳೆ ಹಲವು ಜನರು ಸ್ಟ್ರೆಸ್ನಿಂದಾಗಿ ನಿದ್ರೆ ಬಾರದೆ ಭಯಂಕರವಾದ ಅನುಭವದ ಮೂಲಕ ಪೀಡಿಸಲ್ಪಡುತ್ತಿದ್ದಾರೆ. ಆದರೆ ಪವಿತ್ರ ಬೈಬಲ್ ಹೇಳುತ್ತದೆ, ಭಕ್ತರು ತಮ್ಮ ಹಾಸಿಗೆಗಳ ಮೇಲೆ ಉತ್ಸಾಹ ಧ್ವನಿ ಮಾಡಲಿ ಎಂದು. ಯಾರು ಭಕ್ತಿಯಿಂದ ದೇವರನ್ನು ಹಿಂಬಾಲಿಸುತ್ತಾರೋ ಅವರು ಘನತೆ ಮತ್ತು ಉತ್ಸಾಹವನ್ನು ಹೊಂದುತ್ತಾರೆ. ನಾವು ನಿಜವಾದ ಭಕ್ತರಾಗಿದ್ದೀವೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿಕೊಂಡು ದೇವರಲ್ಲಿ ಭಕ್ತಿ ಉಳ್ಳವರಾಗಿ ಜೀವಿಸಿದರೆ ನಮ್ಮ ಜೀವಿತದಲ್ಲಿ ಅನೇಕ ಆಶ್ಚರ್ಯ ಕಾರ್ಯಗಳನ್ನು ನೋಡಬಹುದು. ತುಂಬ ಜನ ಭೂಮಿಯ ಮೇಲೆ ಭಕ್ತಿ ಉಳ್ಳರಾಗಿದ್ದೇವೆ, ಆದರೂ ಭಕ್ತಿಯಲ್ಲಿರುವ ಶಕ್ತಿಯನ್ನು ಆಶ್ರಯಿಸುತ್ತಿಲ್ಲ. ಈಗಿನ ಕಾಲದಲ್ಲಿ ಭಕ್ತಿಯಲ್ಲಿ ಯುಕ್ತಿ ಬೆಳೆಯುತ್ತಿದೆಯೇ ಹೊರತು ಭಕ್ತಿಯಲ್ಲಿ ಶಕ್ತಿ ಬೆಳೆಯುತ್ತಿಲ್ಲ. ಇವತ್ತು ನೀವು ತೋರಿಸುವ ಭಕ್ತಿ ಯಾವ ರೀತಿಯದಾಗಿದೆ? ಮನುಷ್ಯರನ್ನು ಆಕರ್ಷಿಸಲು, ಮನುಷ್ಯರನ್ನು ನೆಚ್ಚಿಸಲು ಅಥವಾ ಮನುಷ್ಯರಿಗೆ ಪ್ರಯೋಜನಕರವಾಗಿರಲು ಮಾತ್ರವೇ ನೀವು ಭಕ್ತರಾಗಿದ್ದರೆ ಆ ಭಕ್ತಿ ದೇವರಿಗೆ ಇಷ್ಟವಾಗಿಲ್ಲವಾಗಿದ್ದು. ದೇವರಿಗೆ ಇಷ್ಟವಾದ ಭಕ್ತಿ ನಿಮ್ಮಲ್ಲಿದ್ದರೆ ನೀವು ಘನತೆಯಿಂದ ಉತ್ಸಾಹ ಪಡುವಿರಿ. ಬೈಬಲ್ನಲ್ಲಿ ನಾವು ನೋಡುವಾಗ ಭಯ, ಭಕ್ತಿ ಎಂಬ ಪದ ನಾವು ಹಲವಾರು ಬಾರಿ ಓದುತ್ತೇವೆ. ಇಂಗ್ಲಿಷ್ನಲ್ಲಿ ಫಿಯರ್ ಆಫ್ ದ ಲಾರ್ಡ್ ಎಂಬ ಮಾತಿರುತ್ತದೆ. ಕೆಲವು ಜನರಿಗೆ ದೇವರಲ್ಲಿ ಭಯವಿರಬಹುದು, ಆದರೆ ಭಕ್ತಿ ಇಲ್ಲ. ಕೆಲವರಿಗೆ ಭಕ್ತಿ ಇದ್ದು ಭಯವಿಲ್ಲ. ಕ್ರೈಸ್ತವ ಜೀವಿತಕ್ಕೆ ಭಯ ಮತ್ತು ಭಕ್ತಿ ಎರಡು ರೆಕ್ಕೆಗಳಿದ್ದಂತೆ. ಪಕ್ಷಿ ಆಕಾಶದಲ್ಲಿ ಹಾರಾಡಬೇಕೆಂದರೆ ಹೇಗೆ ಎರಡು ರೆಕ್ಕೆಗಳು ಸಹಾಯಕವಾಗಿವೆಯೋ, ಕ್ರೈಸ್ತ ಜೀವಿತಕ್ಕೆ ಭಯ, ಭಕ್ತಿ ಸಹಾಯಕ. ನೀವು ಎಲ್ಲಿ ಅವಮಾನಿಸಲ್ಪಟ್ಟಿದ್ದೀರೋ, ಎಲ್ಲಿ ತೆಗೆದುಹಾಕಲ್ಪಟ್ಟಿದ್ದೀರೋ, ಎಲ್ಲಿ ಅಸಹಿಸಲ್ಪಟ್ಟಿದ್ದೀರೋ, ಅಲ್ಲಿಯೇ ನಿಮ್ಮ ತಲೆ ಎತ್ತುವಂತೆ ದೇವರು ಮಾಡುತ್ತಾನೆ, ಘನತೆಯನ್ನು ನೀಡುತ್ತಾನೆ, ಲೋಕದಲ್ಲಿ ಯಾರೂ ಕೊಡಲಾಗದಂತಹ ಆನಂದ ಉತ್ಸಾಹವನ್ನು ಒದಗಿಸುತ್ತಾನೆ. ಇವತ್ತಿನ ದಿನವೆಲ್ಲ ನಿಜವಾದ ಭಯಭಕ್ತಿ ಉಳ್ಳವರಾಗಿ ದೇವರಲ್ಲಿ ನೆಲೆಗೊಳ್ಳೋಣ. ದೇವರು ನಿಮಗೆ ಘನತೆ, ಆನಂದ, ಉತ್ಸಾಹವನ್ನು ಸಮೃದ್ಧಿಯಾಗಿ ದಯಪಾಲಿಸಲಿ. ಗಾಡ್ ಬ್ಲೆಸ್ ಯು.